ಪರಿಶುದ್ಧಕ್ಕೆ ಸಂಕ್ತ ಬಂದಾಗ ಯಾರಿಗೆ ನೆನೆಸ್ಯಾನ? ಹಿಂಗೇಳ್ರಿ, ಮತ್ತೆ ನೀ ಅದು ಉದ್ದ ಹೇಳತ್ತಿನ ಅರ್ಧ ಅರ್ಧೇನು ಹೇಳತ್ತೀನಿ ಅಷ್ಟೇ. ಅದಕ್ಕೆ ಇರಲಿ, ಅವನಿಗೆ ಸಂಕ್ತ ಬಂದಾಗ ಸುಮ್ಮ ಅಪ್ಪಳೆ ಬಡ್ಯಾತಿ ಸುಮ್ಮ ಉತ್ತರ ಹೇಳತ್ತೀನಿ. ಮಾತ ಅವ್ರು ಹೇಳ್ತಾರ, ಹಾ ಅಳ್ಯಾಗನು ಕೇಳಿದ, ಅತ್ತಿಗನು ಕೇಳಿದ. ಹೌದ್ ಹೌದ್ರಿ, ಹಾ ಕಲ್ಲಕ್ಕ ಒಂದು ಕಡಬ, ಮಲ್ಲಕ್ಕ ಒಂದು ಆಶೆ, ನಾವು ಎರಡು ಇಟ್ಕೊಂಡೇ ಬಂದಿರ್ತೇವ್ರಿ. ಅದಕ್ಕೆ ಕನ್ನಪಡಿಯ ಯಾವ ಅವತಾರ ಉದಿಸಿದ ಮೂರು ಮಂದಿ ಪುಣ್ಯಾದ ಮಕ್ಕಳು ತೇರವಾಡ ಮಂಗರಯ್ಯ ಕಣಿ ಮಲಕಾರಿಸಿದ್ದ ನಾತೆ ಪತ್ತೆ ಜಾಮೂನ ಕನ್ನವನ? ಮಾಧುಲಿಂಗ ಮೂರು ಮಂದಿ ಪುಣ್ಯಾದ ಮಕ್ಕಳು, ನಾಲ್ಕು ಮಂದಿ ವರವಿನ ಮಕ್ಕಳು, ತಾಯಿ ನೆಳ ರಬ್ಕಾದೇವಿ. ಯಾವ ಮಾಧುಲಿಂಗ ಪ್ರಸಾದ ಗಂಟು ತೊಗೊಂಡು ಹೋದ, ತೇರವಾಡ ಮಂಗರಯ್ಯ ಕಂಬಳಿ ತೊಗೊಂಡು ಹೋದ ಸದಲಗಂಪಟ್ಟಣಕ್ಕ? ಅವಾಗ ಔದೂಸಿದ್ದ ತರ್ಲಾಕ್ ಹೊಂಟಿದ್ದ ಅಂಶದ ಮುತ್ತ ತರ್ಲಾಕ್ ಹೋಗ್ಬೇಡ ಅಂದ. ತರ್ಲಾಕ್ ಹೋಗ್ಬೇಡ ಅಂದ್ರು ಕೂಡ ಹಠ ಬೀಳಿಲ್ಲ ಹಾದ ಔದೂಸಿದ್ದ. ಹೋಗಿ ಮರಳಿ ಬರು ಮುಂದ ಔದೂಸಿದ್ದಾಗ ಹಾದಾಗ ಅವನಿಗೆ ಸಂಘಟ ನಡೀತು. ಅವನಿಗೆ ಸಂಘಟ ಆಯ್ತು, ಜೀವ ಹೋಗು ಪ್ರಸಂಗ ಬತ್ತು. ಅಂಥ ಸಮಯದಾಗ ಅವನಿಗೆ ಯಾರು ಉಳಿಸ್ಯಾರ ಅನ್ನತಕ್ಕದ ಮಾತ ಕೇಳ್ಯಾರ. ನಿಮಗೆ ಎಷ್ಟು ತಿಳಿತದ ಅಷ್ಟು ಹೇಳ್ರಿ. ಇನ್ನ ನಿಮಗೊಂದು ಕೇಳಿ, ಅವರಿಗೆ ಹಂಗೆ ಬಿಡುವುದಿಲ್ಲ. ಅವರಿಗೊಂದು ಪ್ರಶ್ನೆ, ಯಾಕಪ್ಪ ಅಂತಂದ್ರೆ ಮಾಳಿಂಗರಾಯಿಗೂ ನಾಲ್ಕು ಮಂದಿ ಮಕ್ಕಳು, ರೇಬರಾಯ ಬೀರ್ಮುತ್ಯ, ಕಣ್ಮುತ್ಯ, ಸೋಮುತ್ಯ, ಕಡಿ ಹುಟ್ಟದ ಕನ್ನಪ್ಪ ಮುತ್ಯ. ಅವಾಗ ಮಾಳಿಂಗರಾಯಿಗ ನಾಲ್ಕು ಮಂದಿ ಮಕ್ಕಳದೊಳಗ ಒಬ್ಬ ಮಗನಿಗೆ ಅಂತ ಸಿದ್ಧರೊಳಗಾದ್ರೂ ತಕರಾರಾಗ್ಯಾವ, ಜಗಳಾಗ್ಯಾವ, ಜಗಳದೊಳಗೆ ಅವರಲ್ಲಿ ನ್ಯಾಯ ಮಿಟಾಸಲಿಲ್ಲ. ನೀವು ನ್ಯಾಯ ಮಿಟಾಸಲಾದ ಕಾಲಾಗ ಖಾಸ ಮಗನಿಗೆ ಹೊಡೆದ್ರು. ಅಂಥ ನ್ಯಾಯ ಏನು ಬಿದ್ದಿತ್ತು? ಮತ್ತು ಈ ಸದ್ಯ ನಾಲ್ಕು ಮಂದಿ ಮಕ್ಕಳು ಪಕ್ಕಿದಾಗ ಆ ಬಡ್ಡಿಗೆ ಯಾವ ದತ್ತಕ್ಕೆ ಹೋದ, ಯಾವನ ಮಗನಿಗೆ ದತ್ತಕ್ಕೆ ತೊಗೊಂಡ್ರು ಅನ್ನತಕ್ಕದ ಮಾತು ಅವ್ರು ಹೇಳ್ತಾರ. ಹಾ ಅಳ್ಯಾಗನು ಕೇಳಿದ, ಅತ್ತಿಗನು ಕೇಳಿದ. ಹೌದ್ ಹೌದ್ರಿ, ಹಾ ಕಲ್ಲಕ್ಕ ಒಂದು ಕಡಬ, ಮಲ್ಲಕ್ಕ ಒಂದು ಆಶೆ, ನಾವು ಎರಡು ಇಟ್ಕೊಂಡೇ ಬಂದಿರ್ತೇವ್ರಿ. ಅದಕ್ಕೆ ಎರಡು ಮೇಳಿಗೆ ಐವತ್ತೈವತ್ತು ರೂಪಾಯಿ ಕೊಟ್ಟಾರ. ನೀವು ಪ್ರಶ್ನೆ ಹೇಳಿ ಶಿವಕರ್. ಸುಮ್ಮ ಅಪ್ಪಳೆ ಬಡ್ಯಾತಿ ಸುಮ್ಮ ಉತ್ತರ ಹೇಳತ್ತೀನಿ. ಇರ್ಲಿ, ಹೆಂಗಪ್ಪ ಅದಕ್ಕೆ ಹೆಂಗ್ರಿ ತೊಡಗು ಮಾಡಿ ತಂದಿದ್ದಪ್ಪ ಅಂತಂದ್ರ ನಿಮ್ಮ ಕಡೆ ಹೋಗ್ಲಿ, ಸತ್ಯದಿಂದ ನನ್ನ ತಾಯಿ ತಂದೆ ಎತ್ತಿ ಕೊಟ್ಟಿದ್ರಪ್ಪ ಅಂತಂದ್ರ ಅದು ಪ್ರಸಾದ ಗಂಟ ನನ್ನ ಕಡೆ ಬರ್ಲಿ ಅಂತೇಳಿ ಮಾಧುಲಿಂಗ ಕಂಬಳಿ ಹಾಸಿ ಹೊಳಿ ಒಳಗ ಪ್ರಸಾದ ಗಂಟಿಟ್ಟ. ಅದು ಸಿದ್ದ ಬಿಳಿ ಅನ್ಸಿದ ಮೂರು ಮಾತು ಹೋದ್ರೆ ಅವ್ರ ಕಡೆ ಹೋಗ್ಲಿಲ್ಲ. ಏನಾಯ್ತಪ್ಪ ಅದಕ್ಕೆ ಮಾಧುಲಿಂಗ ಹೋದ್ರ ಅವನ ಕಡೆ ಬತ್ತು? ಅವಾಗ ಅದು ಸಿದ್ದ ಬಿಳಿ ಅನ್ಸಿದ ಶಾಪ್ ಕೊಟ್ರು. ಶಾಪ್ ಕೊಟ್ರು ಏನತ್ತ? ಯಾವಾಗ ಬ್ಯಾಡ ಅಂದ್ರು ಸಹಿತ ನಮ್ಮ ಮನೆ ಒಳಗಿನ ಪ್ರಸಾದ ಗಂಟ ತಗೊಂಡ್ ಹೋಗಿಯಪ್ಪ ಅಂತಂದ್ರ ನಿನ್ನ ಹೊಳಿ ಹಚ್ಚಕ್ಕ ಏಳು ಮಟ್ಟನೆ ಆಗ್ಲಿ, ಏಳು ಮಟ್ಟ ಬಿಟ್ಟು ಹೆಚ್ಚಿಗೆ ಮಟ್ಟ ಆಗ್ಬಾರ್ದತ್ತಿ ಅನ್ನಗ ಶಾಪ ಕೊಟ್ರು. ಅವಾಗ ಏನಾಯ್ತು, ಅವಧು ಸಿದ್ಧಗ ಸಂಕ್ಟ ಬಿದ್ದಿತ್ತಲ್ಲಿ. ಅವಧು ಸಿದ್ಧಗ ಸಂಕ್ಟ ಆಯ್ತ, ಸಂಕ್ಟ ಯಾರ ಪರಿಹಾರ ಮಾಡಿದ್ರು ಅಂತ ಹೇಳಿ ಸಂಕಟದೊಳಗ ಯಾರಿಗೆ ನೆನಸ್ಕೊಂಡ? ಯಾರಿಗ್ರಿ ಅತ್ತ? ಅವ್ರಿಗೆ ಹಿಂಗ ಪ್ರಶ್ನೆ ಕೇರ ಮಗ ಮಲ್ಕೊಂಡಿದ್ದೇನ? ನೀ ಏನು ಕೇರಿ ನನಗ? ಸಂಕ್ಟ ಬಂದದ ಯಾರಿಗೆ ನಿನ್ಸಣ ಒಟ್ಟ? ನೀವು ಏನು ಹೇಳತ್ತೀರಿ, ಉದ್ದ ಹೇಳಕತ್ತೀರಿ? ನಾ ಅಟ್ಟೆ ಸ್ವಲ್ಪ ಹೇಳತ್ತೀನಿ. ಅದೇ ಅವಧು ಸಿದ್ಧಗ ಸಂಕ್ಟ ಬಂದಾಗ ಯಾರಿಗೆ ನಿನ್ಸಣ? ಹಿಂಗೇಳ್ರಿ, ಮತ್ತೆ ನೀ ಅದು ಉದ್ದ ಹೇಳತ್ತೀನಿ ಅರ್ಧ ಅರ್ಧೇನು ಹೇಳತ್ತೀನಿ ಅಷ್ಟೇ. ಅದಕ್ಕೆ ಇರಲಿ, ಅವನಿಗೆ ಸಂಕಟ ಬಂದಾಗ ಅವನಿಗೆ ಸಂಕಟ ಬಂದಾಗ ಯಾರ್ಯಾವುದು
ಉದ್ದೇಶದ ಯಾರಿಗೆ ನೆನ್ಸ್ಯಾನ ಪಾತಕ್ಕೆದ್ರ ತಂದಿಗೆ ನೆನ್ಸ್ಯಾನ ತಂದಿಗೆ ನೆನ್ಸ್ಯಾನ ಅಲ್ಲ ಅಂದ್ರೆ ನೀವು ಹೇಳ್ರಿ ಅಲ್ಲ ಅಂದ್ರೆ ಹೇಳ್ರಿ ಹಲೋ 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 ಯಾವ ಅವಧು ಸಿದ್ಧ ಸದಲಗೆ ಪಟ್ಟಣಕ್ಕೆ ಕಂಬಳಿ ತರ್ಲಕ್ಕ ಏನ್ ಹೋಗಿದ್ದ ಅವಾಗ ಹಾದ್ಯಾಗ ಅವನಿಗೆ ಸಂಕಟ ಇತ್ತು ಕಂಬಳಿ ತಗೊಂಡು ಬರೋ ಟೈಮ್ದಾಗ ಕಂಬಳಿ ಬರ್ಲಿಲ್ಲ ಅವನಿಗೆ ಕಂಬಳಿ ಬೆಂಕಿ ಉರ್ಲತ್ತಿತ್ತಂಗಿ ಕಂಬಳಿ ಬರ್ಲಿಲ್ಲ ಕಂಬಳಿ ಬರ್ಲ ಬಟ್ಟಕ್ಕೆ ಅವನಿಗೆ ಸಂಕಟ ಇತ್ತು ಸಂಕಟ ಆಗಿ ಅವ ಧರಣಿ ಬೀಳಲ್ತ ಅವಾಗ ಅವನಿಗೆ ಯಾರು ಉಳಿಸ್ಯಾರ ಅಂತ ನಾ ಇಲ್ಲಿ ಪ್ರಶ್ನೆ ಕೇಳಿದ ತಂದೆ ಉಳಿಸ್ಯಾನ ತಂದೆ ಉಳಿಸಿಲ್ಲ ತಂಗಿ ಉಳಿಸಿಲ್ಲ ಅಂದ್ರೆ ನೀವು ಹೇಳ್ರಿ ಅದು ಕೊಂತ ದೇವಿ ಅಮಸಿದ ಮುತ್ತಾಗ ಮುತ್ತಿಂದ ಐದು ಆರು ತಿ ಹಚ್ಚಿ ಬೆಳಗ ತಿಳಕಿ ಅಮಸಿದ ಮುತ್ತನ ಸೇವಾ ಮಾಡಿ ಒಂದೊಂದು ಆರತಿಗೆ ಒಬ್ಬೊಬ್ಬನ ಹೆಸರಿತ್ತ ತಂಗಿ ಅವಕ ಒಂದೊಂದು ಹೆಸರಿತ್ತು ಅವಧು ಸಿದ್ದನ ಹೆಸರ ಮೇಲಿನ ಆರತಿ ಆರಲ್ ತಲಿ ಬೆಳಗ ಮುಂದ ಅವಾಗ ತಂಗಿ ಅವಾಗ ಕೊಂತಾದೇವಿ ಕೇಳಿದಳು ಮಾವಗ ಮಾವ ಭಾವನ ಹೆಸರ ಮೇಲಿಂದು ದೀಪ ಆರಲ್ತದ ನಾ ಹ್ಯಾಂಗ ಮಾಡಿ ಬೆಳಗಲಿ ಅಂದಾಕರ ಅವಾಗ ಅಮಶದ ಮುತ್ತೆ ಹೇಳದ ನಿನ್ನ ಭಾವನ ದೀಪ ನಿಂದಿರ್ಬೇಕಾದ ನಿನ್ನ ಭಾವಂದು ಅಲ್ಲಿ ಹೊಂಟದ ಸಂಗಟಗೆದ ಅದಕ್ಕಾಗಿ ಆರಲ್ತದ ಮಾವ ಏನು ಮಾಡಿ ಉಳಿಸಬೇಕ ಆ ದೀಪ ನಾನು ಹೇಳು ನಾ ಉಳಿಸ್ತೀನು ಅಂದಳು ಅವಾಗ ಅಮಸಿನ ಮುತ್ತೆ ಹೇಳೋಣ ಸೀಲಿಸಿದ ಬಗಲಾಗಿದ್ದು ತಂಗಿ ಸೀಲಿಸಿದ ಎದ್ದ ಆಕಾಶಕ್ಕೆ ಹೊಡೆದ ಅವ ಉಳಿತಾನ ನಿನ್ನ ಭಾವ ಅಂತ ಹೇಳ ಅವಾಗ ಆ ಸೀಲಿಸಿದ ಎದ್ದ ಆಕಾಶಕ್ಕೆ ಕೊಂತಾದೇವಿ ಹೊಡೆದಳ ಅವಾಗ ಭಾವ ಉಳಿದಾನಲ್ಲಿ ಮತ್ತೈದು ಆರತಿ ಹಚ್ಚಿವೆ ಆರತಿ ಮಾಡ್ಯಾಳ ತಂಗಿ ನನ್ನ ತಿಳಿದ ಮಟ್ಟಿಗೆ ಹಿಂಗದ ಮತ್ತ ನಿನಗೆ ಹ್ಯಾಂಗ ತಿಳಿದ ಮಟ್ಟಿ ಬಹಳ ತ್ರಾಸ ತಗೊಂದಪ್ಪ ಖರೆ ಬುತ್ತರೆಲ್ಲ ಬಿಡುಗಡೆ ಮಾಡಿದ್ರಿ ಪರ್ಶಿ ಹೊಡೆದ್ರಿ ನಿನ್ ತೆಳಗ ಧಕ್ಕ ಧಕ್ಕಲಗತ್ತ ನೀನೇ ಉತ್ತರ ಹೇಳಿಕೆ ರೊಕ್ಕ ತಂದ್ರೆ ಹೊಳ್ಳಿ ಅವ್ರಿಗೆ ಕೊಟ್ಟು ನಡೆದಿಲ್ಲ ಹಲೋ